हेलो एवरीवन, वेलकम टू माय चैनल। इवत्तु नानु आयुष बर्थडे सेलेब्रेशन व्लॉग ना निम्म जोते शेयर माड्ता इदीनि। नम्म पापुदु इदु सेकंड इयर बर्थडे। ई बर्थडे ना नावु मॉन्स्टर थीम अल्ली सेलेब्रेट माड्ता इदीवि। ई सरी आयुष बर्थडे ना गणेश अवर अक्का मग प्रज्वल बर्थडे जोते नावु कंबाइन माडी सेलेब्रेट माडिद्वि। आयुष बर्थडे इरोदु जनवरी 20th, प्रज्वल बर्थडे इरोदु जनवरी 26th। नावु इब्रु बर्थडे नु कूड कंबाइन माडी जनवरी 26th सेलेब्रेट माडिद्वि। गणेश और अक्का मनेनल्ले बैंगलूरिनल्ली बर्थडे ना सेलेब्रेट माडिद्दु। बर्थडे प्रिपरेशन अंत हिंदिन दिन इंदने नावु मेहंदी एल्ला हाकिस्कोंता इद्वि। नमगे यावदे फेस्टिवल अथवा बर्थडे अंतंद्रे नमगे मेहंदी हाकिस्कोळ्ळोदक्के तुंबाने इष्ट आगुत्ते। मनेयवर एल्लरन्नू कूड मेहंदी एल्लदन्नु हाकिस्कोंड्वि। बर्थडे हिंदिन दिन इंदने नावु डेकोरेशन एल्लदन्नू कूड स्टार्ट माडिद्वि। इवाग नावु वेलकम बोर्ड ना फिक्स माड्ता इद्दीवि। ಬರ್ಡೇಗೆ ಬೇಕಾಗಿರೋ ಕೆಲವೊಂದು ಡೆಕೋರೇಷನ್ ಐಟಮ್ಸ್ನ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದೆ। ಇದೆಲ್ಲದನ್ನು ಕೂಡ ನಾನೇ ಮನೆಯಲ್ಲಿ ರೆಡಿ ಮಾಡಿರೋದು। ಬರ್ಡೇ ಮಾನ್ಸ್ಟರ್ ಥೀಮ್ ಇರೋದ್ರಿಂದ ಎಲ್ಲದನ್ನು ಕೂಡ ಮಾನ್ಸ್ಟರ್ಸ್ನ ಯೂಸ್ ಮಾಡಿ ಡಿಸೈನ್ ಮಾಡಿದ್ದೀನಿ। ಬರ್ಡೇಗೆ ಮಕ್ಕಳಿಗೆ ಕೊಡೋದಕ್ಕೆ ಅಂತ ಇನ್ವಿಟೇಷನ್ ಕಾರ್ಡ್ ಕೂಡ ಮಾನ್ಸ್ಟರ್ ಥರನೇ ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲದನ್ನು ಕೂಡ ರೆಡಿ ಮಾಡಿದ್ದೆ। ಇದೆಲ್ಲದನ್ನು ಕೂಡ ನಾನು ಮನೆಯಲ್ಲಿ ಹೇಗೆ ಮಾಡಿದೆ ಅಂತಂದ್ಬಿಟ್ಟು ನಾನು ಸಪ್ರೇಟಾಗಿ ಒಂದು ವ್ಲಾಗ್ನ ಶೇರ್ ಮಾಡ್ತೀನಿ। ಯಾರಾದರೂ ಮಕ್ಕಳು ಬರ್ಡೇನ ಮಾನ್ಸ್ಟರ್ ಥೀಮಲ್ಲಿ ಮಾಡಬೇಕು ಅಂತಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ। ಇವಾಗ ನಾವು ಮಕ್ಕಳಿಗೆ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಬ್ಯಾಗ್ಗಳನ್ನ ರೆಡಿ ಮಾಡ್ತಾ ಇದ್ದೀವಿ। ಈ ಬ್ಯಾಗ್ಗಳನ್ನ ನಾನು ಅಮೆಜಾನಲ್ಲಿ ಆರ್ಡ್ರ್ ಮಾಡಿದ್ದೆ। ಈ ಬ್ಯಾಗ್ಗಳ ಮೇಲೆ ಮಾನ್ಸ್ಟರ್ ಪಿಕ್ ಕೂಡ ಇದೆ, ಅದು ತುಂಬಾನೇ ಕ್ಯೂಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು। ಇದೆಲ್ಲದನ್ನು ಕೂಡ ನಾನು ನೆದರ್ಲ್ಯಾಂಡ್ಸ್ನಲ್ಲಿ ಆರ್ಡ್ರ್ ಮಾಡಿದ್ದೆ। ನಾವು ಬರಬೇಕಾದ್ರೆ ನೆದರ್ಲ್ಯಾಂಡ್ಸ್ನಲ್ಲೇ ಇದೆಲ್ಲದನ್ನು ಕೂಡ ತಗೊಂಡು ಬಂದಿದ್ದೆ। ಬರ್ಡೇ ಡೆಕೋರೇಷನ್ ಐಟಮ್ಸ್ ಯಾವ್ಯಾವುದು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಅದರದ್ದು ಲಿಂಕ್ ಸಿಕ್ತು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಅದನ್ನು ಚೆಕ್ ಮಾಡ್ಬೋದು। ಮಕ್ಕಳಿಗೆ ರಿಟರ್ನ್ ಗಿಫ್ಟ್ಸ್ ಕೊಡೋದಕ್ಕೆ ಏನೇನು ತೊಗೊಂಡಿದ್ದೆ ಅಂತಂದ್ಬಿಟ್ಟು ನಾನಿವಾಗ ನಿಮಗೆ ತೋರಿಸ್ತೀನಿ। ನಾನು ಕೆಲವೊಂದು ಪಿಗ್ಗಿ ಬ್ಯಾಂಕ್ಸ್ ತೊಗೊಂಡಿದ್ದೆ, ಬೇರೆ ಬೇರೆ ಕಲರ್ಸಲ್ಲಿ ಈ ಥರ ಒಂದು 3 ಪಿಗ್ಗಿ ಬ್ಯಾಂಕ್ಸ್ ತೊಗೊಂಡಿದ್ದೆ। ಮತ್ತು ಕೆಲವೊಂದು ಈ ಥರ ಪೆನ್ ಹೋಲ್ಡರ್ನ ತೊಗೊಂಡಿದ್ದೆ, ಬೇರೆ ಬೇರೆ ಕಲರ್ಸಲ್ಲಿ ಮತ್ತು ಬೇರೆ ಬೇರೆ ಕಾರ್ಟೂನ್ಸ್ ಇರೋವಂಥ ಪೆನ್ ಹೋಲ್ಡರ್ನ ತೊಗೊಂಡಿದ್ದೆ। ಮಕ್ಕಳಿಗೆ ಇದು ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತಂದ್ಬಿಟ್ಟು। ನೆಕ್ಸ್ಟ್ ನಾನು ಕೆಲವೊಂದು ಟೇಬಲ್ ಲ್ಯಾಂಪ್ನ ತೊಗೊಂಡಿದ್ದೆ, ಇದು ಮೇಲೆ ಈ ರೀತಿ ಪ್ರೆಸ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ, ಈ ಥರ ಕೆಲವೊಂದು ಟೇಬಲ್ ಲ್ಯಾಂಪ್ ತೊಗೊಂಡಿದ್ದೆ। ಇದೂ ಕೂಡ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ। ಇದ್ರ ಮೇಲೂ ಕೂಡ ಕೆಲವೊಂದು ಕಾರ್ಟೂನ್ ಪ್ರಿಂಟ್ಸ್ ಇದೆ। ಮತ್ತು ಕೆಲವೊಂದು ಪೆನ್ಸಿಲ್ ಬಾಕ್ಸಸ್ನ ತೊಗೊಂಡಿದ್ದೆ, ಮತ್ತು ಕೆಲವೊಂದು ಗೇಮ್ಸ್ ಆಡೋದ್ರಿಂದ ಗೇಮ್ಸಲ್ಲಿ ವಿನ್ ಆದವ್ರಿಗೆ ಕೊಡೋದಕ್ಕೆ ಅಂತಂದ್ಬಿಟ್ಟು ಈ ಥರ ಒಂದು ಕಾರ್ ಶೇಪಲ್ಲಿ ಇರೋ ಅಂಥ ಪೆನ್ಸಿಲ್ ಬಾಕ್ಸ್ನ ತೊಗೊಂಡಿದ್ದೆ। ನಾನು ಬರ್ಡೇ ಕ್ಯಾಪ್ ಥರ ಈ ಥರ ಒಂದು ಮಾನ್ಸ್ಟರ್ ಹೆಡ್ ಬ್ಯಾಂಡ್ನ ನಾನೇ ಮಾಡಿಕೊಂಡಿದ್ದೆ, ಬೇರೆ ಬೇರೆ ಕಲರ್ಸಲ್ಲಿ ಬೇರೆ ಬೇರೆ ಮಾನ್ಸ್ಟರ್ಸ್ ಥರ ನಾನು ಹೆಡ್ ಬ್ಯಾಂಡ್ನ ಮಾಡಿದ್ದೆ। ಇದು ಯಾವ ಥರ ಕಾಣಿಸುತ್ತೆ ಹಾಕ್ಕೊಂಡ್ರೆ ಅಂತ ನೋಡ್ಬೋದು। ಮಕ್ಕಳಿಗೆ ಇದೆಲ್ಲದನ್ನು ಕೂಡ ತುಂಬಾ ಇಷ್ಟ ಆಗುತ್ತೆ, ಫನ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ। ನಾನು ಎಲ್ಲದನ್ನು ನೆದರ್ಲ್ಯಾಂಡ್ಸ್ನ ತೊಗೊಂಡು ಬರೋದ್ರಿಂದ ಕಂಪ್ಲೀಟ್ ಮಾಡಿ ತೊಗೊಂಡು ಬಂದಿರಲಿಲ್ಲ, ಅದೆಲ್ಲದನ್ನು ಪ್ರೆಸ್ ಆಗಿ ಹಾಳಾಗ್ಬೋದು ಅಂತಂದ್ಬಿಟ್ಟು ಅದನ್ನು ಇವಾಗ ನಾವು ಕಂಪ್ಲೀಟ್ ಮಾಡ್ಕೊತಾ ಇದ್ದೀವಿ। ರೆಗ್ಯುಲರ್ ಆಗಿ ಬರ್ಡೇ ಕ್ಯಾಪ್ಸ್ ಇರೋದಕ್ಕಿಂತ ಥೀಮ್ಗೆ ಮ್ಯಾಚ್ ಆಗೋ ಕಲರ್ಫುಲ್ ಮಾನ್ಸ್ಟರ್ ಹೆಡ್ ಬ್ಯಾಂಡ್ ಇದ್ದರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ। ನೆಕ್ಸ್ಟ್ ನಾವು ಸೀಲಿಂಗ್ನ ಡೆಕೋರೇಟ್ ಮಾಡೋದಕ್ಕೆ ಕೆಲವೊಂದು ಮಾನ್ಸ್ಟರ್ಸ್ನ ಹ್ಯಾಂಗ್ ಮಾಡ್ತಾ ಇದ್ದೀವಿ। ಈ ಥರ ಒಂದು ಕೆಲವೊಂದು ಮಾನ್ಸ್ಟರ್ ಕಟೌಟ್ನ ನಾವು ಸೀಲಿಂಗ್ಗೆ ಈ ಥರ ಒಂದು ಸ್ಪೈರಲ್ ಹ್ಯಾಂಗರ್ಸ್ನ ಯೂಸ್ ಮಾಡಿ ನಾವು ಸೀಲಿಂಗ್ಗೆ ಮಾನ್ಸ್ಟರ್ಸ್ನ ಹ್ಯಾಂಗ್ ಮಾಡ್ತಾ ಇದ್ದೀವಿ। ಇದಂತೂ ಮನೆಗೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ। ಮಕ್ಕಳಿಗೆ ಅಂತೂ ಮನೆಯ ಫುಲ್ ಡೆಕೋರೇಟ್ ಮಾಡಿದರೆ ತುಂಬಾ ಇಷ್ಟ ಆಗುತ್ತೆ। ಬರ್ಡೇ ಡೆಕೋರೇಷನ್ ಐಟಮ್ ಎಲ್ಲದನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಮತ್ತು ಅದನ್ನು ಡೆಕೋರೇಟ್ ಮಾಡೋದಕ್ಕೆ ಮನೆಯಲ್ಲಿ ಎಲ್ಲರೂ ಕೂಡ ಹೆಲ್ಪ್ ಮಾಡ್ತಾ ಇದ್ರು, ಅದರಿಂದ ಬರ್ಡೇ ಡೆಕೋರೇಷನ್ ಕೆಲಸ ಎಲ್ಲದನ್ನು ಕೂಡ ಬೇಗ ಬೇಗನೆ ಆಗ್ತಾ ಇತ್ತು। ಈ ಬರ್ಡೇ ಡೆಕೋರೇಷನ್ ಎಲ್ಲದನ್ನು ಕೂಡ ಬರ್ಡೇ ಹಿಂದಿನ ದಿನದೇ ನಾವು ಸ್ಟಾರ್ಟ್ ಮಾಡಿದ್ವಿ, ಅಂದರೆ ಜನವರಿ 25th ನಾವು ಬರ್ಡೇ ಡೆಕೋರೇಷನ್ನ ಸ್ಟಾರ್ಟ್ ಮಾಡಿದ್ದು। ಒಂದಿನ ಮುಂಚೆನೇ ನಾವು ಬರ್ಡೇ ಡೆಕೋರೇಷನ್ ಎಲ್ಲದನ್ನು ಮಾಡಿಕೊಂಡ್ರೆ ನಮಗೆ ಬರ್ಡೇ ದಿನ ಸ್ವಲ್ಪ ಆರಾಮಾಗಿ ಇರುತ್ತೆ। ಇವಾಗ ನಾವು ಹ್ಯಾಪಿ ಬರ್ಡೇ ಬ್ಯಾನರ್ನ ಥ್ರೆಡ್ಗೆ ಹಾಕ್ತಾ ಇದ್ದೀವಿ। ನಮ್ಮ ಪಾಪು ಮಲಗಿರೋ ಅಂಥ ಟೈಮಲ್ಲಿ ನಾವು ಬರ್ಡೇ ಡೆಕೋರೇಷನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ, ಯಾಕೆಂದರೆ ಅವನು ಎದ್ದಿದ್ರೆ ಈ ಥರ ಪೇಪರ್ ಇರೋ ಅಂಥ ಡೆಕೋರೇಷನ್ ಐಟಮ್ ಎಲ್ಲದನ್ನು ಕೂಡ ಹರಿದಾಕ್ಬಿಡ್ತಾನೆ, ಎಲ್ಲದನ್ನು ಹಾಳು ಮಾಡ್ತಾನೆ ಅಂತಂದ್ಬಿಟ್ಟು। ಬಟ್ ನಮ್ಮ ಪಾಪು ಎದ್ಮೇಲೂ ಕೂಡ ಯಾವುದನ್ನು ಕೂಡ ಹಾಳು ಮಾಡಲಿಲ್ಲ, ಆಟ ಆಡ್ತಿದ್ದ ಬಲೂನ್ಸ್ ಜೊತೆ ಎಲ್ಲದನ್ನು। ಮಾನ್ಸ್ಟರ್ ಬರ್ಡೇಗೆ ನಾನು ಈ ಥರ ಒಂದು ಬ್ಯಾಕ್ಡ್ರಾಪ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಬರ್ಡೇಸ್ಗೆ ಈ ಥರ ಬ್ಯಾಕ್ಡ್ರಾಪ್ಸ್ಗಳು ತುಂಬಾ ಲುಕ್ ಕೊಡುತ್ತೆ। ನಾನು ಡೆಕೋರೇಷನ್ಸ್ಗೆ ಬ್ಯಾಕ್ಡ್ರಾಪ್ ಸ್ಟ್ಯಾಂಡ್ನ ಯೂಸ್ ಮಾಡ್ತೀನಿ, ಅದಿದ್ರೆ ಇದನ್ನು ಈಸಿಯಾಗಿ ನಾವು ಫಿಕ್ಸ್ ಮಾಡ್ಬೋದು। ಇಲ್ಲಿ ನಾನು ಬ್ಯಾಕ್ಡ್ರಾಪ್ ಸ್ಟ್ಯಾಂಡ್ನ ತೊಗೊಂಡು ಬಂದಿಲ್ಲ, ಹಾಗಾಗಿ ನಾನು ಥ್ರೆಡ್ನ ಯೂಸ್ ಮಾಡಿ ಅದನ್ನ ಟೈ ಮಾಡ್ಕೊತಾ ಇದ್ದೀನಿ।
ಬರ್ಡೇ ಬ್ಯಾನರ್ನ ನಾವು ಸೆಂಟರಲ್ಲಿ ಯು ಶೇಪಲ್ಲಿ ಹ್ಯಾಂಗ್ ಮಾಡೋದಕ್ಕಿಂತ ಈ ಥರ ನಾವು ಸೈಡಲ್ಲಿ ಅದನ್ನು ಹ್ಯಾಂಗ್ ಮಾಡಿದ್ವಿ, ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಯಾವ ಥರ ಕಾಣಿಸುತ್ತೆ ಅಂತಂದ್ಬಿಟ್ಟು ಕಂಪ್ಲೀಟಾಗಿ ನಾನು ಮತ್ತೆ ತೋರಿಸ್ತೀನಿ. ಇದೆಲ್ಲದನ್ನು ಡೆಕೋರೇಷನ್ ಮಾಡೋದಕ್ಕೆ ಆಲ್ಮೋಸ್ಟ್ ನಮಗೆ ಹಾಫ್ ಡೇ ಬೇಕಾಯಿತು. ಬಟ್ ತುಂಬಾ ಖುಷಿ ಅಂತ ಅನಿಸುತ್ತೆ ಅಲ್ವಾ ಈ ಥರ ಡೆಕೋರೇಷನ್ ಎಲ್ಲದನ್ನು ಮಾಡೋದಕ್ಕೆ. ನಮ್ಮ ಪಾಪುಗೆ ಬರ್ಡೇ ಎಲ್ಲದನ್ನು ಗೊತ್ತಾಗೋದಿಲ್ಲ, ಬಟ್ ಪ್ರಜ್ವಲ್ ಅಂತೂ ಬರ್ಡೇ ಸೆಲೆಬ್ರೇಷನ್ ಅಂತ ತುಂಬಾ ಎಕ್ಸೈಟೆಡ್ ಆಗಿದ್ದ. ಬರ್ಡೇ ಬ್ಯಾನರ್ಸ್ನ ವಾಲ್ ಸೆಂಟರಲ್ಲಿ ಫಿಕ್ಸ್ ಮಾಡೋದಕ್ಕಿಂತ ಈ ಥರ ಎರಡು ವಾಲ್ನ ಕನೆಕ್ಟ್ ಮಾಡೋ ಥರ ಹ್ಯಾಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಮಕ್ಕಳಿಗೆ ಕೆಲವೊಂದು ಮಾನ್ಸ್ಟರ್ ಪ್ಲೇಟ್ಸ್ನ ನಾನು ಆರ್ಡ್ರ್ ಮಾಡಿದ್ದೆ. ಬಟ್ ಅದು ಮಾನ್ಸ್ಟರ್ ಪ್ಲೇಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡೆಕೋರೇಟಿವ್ ಆಗಿ. ಹಾಗಾಗಿ ನಾನು ಅದನ್ನು ವಾಲ್ಗೆ ಸ್ಟಿಕ್ ಮಾಡೋಣ ಅಂತಂದ್ಬಿಟ್ಟು ಅದನ್ನು ಕೂಡ ಒಂದು ಡೆಕೋರೇಷನ್ ಐಟಮ್ಸ್ ಥರ ಯೂಸ್ ಮಾಡ್ತಾ ಇದ್ದೀನಿ. ಅದು ಯಾವ ಥರ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ನೀವು ನೋಡ್ಬೋದು. ವಾಲ್ನ ಕಂಪ್ಲೀಟಾಗಿ ಪ್ಲೇನಾಗಿ ಹಾಗೆ ಬಿಡೋದಕ್ಕಿಂತ ಈ ಥರ ಏನಾದರೂ ಒಂದು ಡೆಕೋರೇಟ್ ಮಾಡಿಕೊಂಡ್ರೆ ಬರ್ಡೇಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಪಾಪು ಆಗಲೇ ಎದ್ಬಿಟ್ಟಿದ್ದಾನೆ ನೋಡಿ. ನಾನು ಕೆಲವೊಂದು ಪೇಪರ್ ಫ್ಯಾನ್ಸ್ಗೆ ಮಾನ್ಸ್ಟರ್ ಐಸ್ ಮತ್ತು ಮೌತ್ ಕಟೌಟ್ಸ್ನ ಪೇಪರಲ್ಲಿ ಕಟ್ ಮಾಡಿ ಸ್ಟಿಕ್ ಮಾಡಿದ್ದೆ. ಒಂದು ಆ್ಯನಿಮೇಟೆಡ್ ಮೂವಿಯಿಂದ ಇನ್ಸ್ಪೈರ್ ಆಗಿ ನಾನು ಈ ವಾಲ್ನ ಡೆಕೋರೇಟ್ ಮಾಡಿದ್ದೀನಿ. ಮಾನ್ಸ್ಟರ್ ಇಂಕ್ ಅಂತ ಒಂದು ಕಾರ್ಟೂನ್ ಮೂವಿ ಇದೆ, ಅದು ನನಗೆ ತುಂಬಾ ಇಷ್ಟ. ಆ ಮೂವಿಯಿಂದ ಇನ್ಸ್ಪೈರ್ ಆಗಿ ಇದನ್ನು ನಾನು ಡಿಸೈನ್ ಮಾಡಿದ್ದೀನಿ. ಈ ಥರ ಒಂದು ಕೆಲವೊಂದು ಮಾನ್ಸ್ಟರ್ ಕಟೌಟ್ಸ್ನ ನಾನು ಕಾರ್ಡ್ಬೋರ್ಡ್ ಶೀಟಲ್ಲಿ ಮಾಡಿಕೊಂಡು ಪೇಂಟ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲದನ್ನು ಹೇಗೆ ಮಾಡಿದೆ ಅಂತ ಕೂಡ ನಾನು ಒಂದು ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಇವಾಗ ನಾನು ಪೇಪರ್ ರಿಬ್ಬನ್ನ ಟ್ವಿಸ್ಟ್ ಮಾಡಿ ವಾಲ್ಗೆ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಮೂವಿಯಲ್ಲಿ ಬರೋ ಕ್ಯಾರೆಕ್ಟರ್ಸ್ಗೆ ಮ್ಯಾಚ್ ಆಗೋ ಥರ ನಾನು ಕಲರ್ಸ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಮೂವಿಯಲ್ಲಿ ಬರೋ ಅಂಥ ಕೆಲವೊಂದು ಕ್ಯಾರೆಕ್ಟರ್ಸ್ನ ನಾನು ಕಟೌಟ್ ಥರ ಮಾಡ್ಕೊಂಡಿದ್ದೀನಿ. ಈ ಮೂವಿನ ನೀವು ನೋಡಿದರೆ ನನಗೆ ಕಮೆಂಟ್ ಮಾಡಿ ನಿಮಗೆ ಮೂವಿ ಇಷ್ಟ ಆಯ್ತಾ ಇಲ್ವಾ ಅಂತಂದ್ಬಿಟ್ಟು. ಮೂವಿಯಲ್ಲಿ ಬರೋ ಅಂಥ ಡೋರ್ ಮತ್ತು ಎನರ್ಜಿ ಸಿಲಿಂಡರ್ ಮತ್ತು ಸ್ಕೇರರ್ ಆಫ್ ದಿ ಮಂತ್ ಬೋರ್ಡ್ ಇದೆಲ್ಲದನ್ನು ಕೂಡ ನಾನು ಮಾಡ್ಕೊಂಡಿದ್ದೆ. ಹಾಗೆ ರೈಟ್ ಸೈಡಲ್ಲಿ ಕಾಣಿಸ್ತಾ ಇರೋ ಅಂಥ ಬರ್ಡೇ ಚಾಕ್ ಬೋರ್ಡ್ನ ಕೂಡ ನಾನೇ ಮಾಡಿದ್ದೆ. ಅದಂತೂ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಅದನ್ನು ಕಂಪ್ಲೀಟಾಗಿ ಹೇಗೆ ಕಾಣಿಸ್ತಾ ಇದೆ, ಏನೆಲ್ಲ ಬರೆದಿದ್ದೀನಿ ಅಂತಂದ್ಬಿಟ್ಟು ಮತ್ತೆ ನಿಮಗೆ ತೋರಿಸ್ತೀನಿ. ಆಗಲೇ ಎಲ್ಲರನ್ನೂ ಕೂಡ ಬಲೂನ್ಸ್ನ ಬ್ಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಮಾನ್ಸ್ಟರ್ ಐಸ್ ಮೌತ್ನ ಪ್ರಿಂಟೌಟ್ ತೊಗೊಂಡು ಅದನ್ನು ಸಪ್ರೇಟಾಗಿ ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ಬಲೂನ್ಸ್ ಮತ್ತು ಪೇಪರ್ ಫ್ಯಾನ್ಸ್ ಮೇಲೆ ನಾನು ಸ್ಟಿಕ್ ಮಾಡಿದ್ದೆ. ಅದು ಮಾನ್ಸ್ಟರ್ ಥೀಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ನಾನು ಈ ಥರ ಒಂದು ಬಲೂನ್ ಆರ್ಚ್ನ ರೆಡಿ ಮಾಡೋದಕ್ಕೆ ಅಂತಂದ್ಬಿಟ್ಟು ಈ ಥರ ಒಂದು ಬಲೂನ್ ಸ್ಟ್ರಾಪ್ನ ತೊಗೊಂಡಿದ್ದೀನಿ. ಬರ್ಡೇಸ್ಗೆ ಬಲೂನ್ ಆರ್ಚ್ ಎಲ್ಲದನ್ನು ಕೂಡ ಮನೆಯಲ್ಲೇ ನಾವು ಈಸಿಯಾಗಿ ಮಾಡ್ಕೊಬೋದು. ಈ ಥರ ಒಂದು ಬಲೂನ್ ಸ್ಟ್ರಾಪಲ್ಲಿ ನಾವು ಬಲೂನ್ನ ಟೈ ಮಾಡಿದ್ಮೇಲೆ ಅದರ ಎಂಡ್ನ ನಾವು ಈ ಥರ ಹೋಲಲ್ಲಿ ನಾವು ತೂರಿಸ್ಕೊಂಡ್ರೆ ಒಂದಾದಮೇಲೆ ಒಂದು ನಾವು ಕನೆಕ್ಟ್ ಮಾಡ್ತಾ ಹೋದರೆ ಈ ಥರ ಒಂದು ಬಲೂನ್ ಆರ್ಚ್ನ ಮನೆಯಲ್ಲೇ ನಾವು ಈಸಿಯಾಗಿ ರೆಡಿ ಮಾಡ್ಕೋಬೋದು. ಮಾನ್ಸ್ಟರ್ ಥೀಮ್ ಅಂದರೆ ನಾವು ಎಲ್ಲ ಕಲರ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬೋದು. ಹಾಗಾಗಿ ನಾನು ಎಲ್ಲ ಕಲರ್ಸ್ ಯೂಸ್ ಮಾಡಿ ನಾನು ಬಲೂನ್ಸ್ನ ಇನ್ಕ್ಲೂಡ್ ಮಾಡ್ಕೋತಾ ಇದ್ದೀನಿ. ಕೆಲವೊಂದು ಸರಿ ಬಲೂನ್ಸಿಂದ ಏರ್ ಎಲ್ಲದನ್ನು ಕೂಡ ಬೇಗನೆ ಆಚೆ ಹೋಗ್ಬೋದು. ಹಾಗಾಗಿ ನಾವು ಬಲೂನ್ ಆರ್ಚ್ನ ನಾವು ನೈಟ್ ಲೇಟಾಗಿ ಮಾಡ್ಕೊಂಡ್ವಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಬಲೂನ್ ಆರ್ಚ್. ಹಾಗೆ ಇದನ್ನು ಮಾಡೋದನ್ನು ಕೂಡ ತುಂಬಾ ಈಸಿ. ಈ ಥರ ಒಂದು ಬಲೂನ್ ಆರ್ಚ್ ಟೇಪ್ ಆನ್ಲೈನಲ್ಲೂ ಕೂಡ ಸಿಕ್ಕುತ್ತೆ, ಅಥವಾ ಯಾವುದೇ ಬರ್ಡೇ ಡೆಕೋರೇಷನ್ ಶಾಪ್ಗಳಲ್ಲೂ ಕೂಡ ಈ ಥರ ಒಂದು ಟೇಪ್ ಸಿಕ್ಕುತ್ತೆ. ನಾನು ಇವತ್ತು ಹಾಫ್ ಆರ್ಚ್ ಅಷ್ಟೇ ಮಾಡ್ಕೊತಾ ಇದ್ದೀವಿ. ಬರ್ಡೇ ಡೆಕೋರೇಷನ್ ಎಲ್ಲದೂ ಇವಾಗ ಕಂಪ್ಲೀಟ್ ಆಗಿದೆ. ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ನೀವು ನೋಡ್ಬೋದು. ಬರ್ಡೇ ಡೆಕೋರೇಷನ್ ಹೇಗೆ ಅನ್ನಿಸ್ತು ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬರ್ಡೇ ಡೆಕೋರೇಷನ್ ಸಪ್ರೇಟ್ ಪಿಕ್ಸ್ನ ಕೂಡ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ, ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಮಕ್ಕಳಿಗೆ ಈ ಥರ ಮನೆನ ಕಂಪ್ಲೀಟಾಗಿ ಡೆಕೋರೇಟ್ ಮಾಡಿದರೆ ಮತ್ತು ಕಲರ್ಫುಲ್ಲಾಗಿದ್ದರೆ ತುಂಬಾ ಇಷ್ಟ ಆಗುತ್ತೆ ಅಂತಂದ್ಬಿಟ್ಟು ನಾನು ಮಾನ್ಸ್ಟರ್ ಥೀಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಮಕ್ಕಳಿಗಿಂತ ಜಾಸ್ತಿ ನಾನೇ ಬರ್ಡೇ ದಿನ ತುಂಬಾ ಎಕ್ಸೈಟೆಡ್ ಆಗಿದ್ದೆ. ಮಾನ್ಸ್ಟರ್ ಥೀಮ್ಗೆ ಮ್ಯಾಚ್ ಆಗೋ ಥರ ಬರ್ಡೇ ಕೇಕ್ನ ಕೂಡ ರೆಡಿ ಮಾಡಿಸಿದ್ವಿ. ಇಬ್ಬರು ಬರ್ಡೇ ಇರೋದ್ರಿಂದ 2 ಟೈಯರ್ ಮಾನ್ಸ್ಟರ್ ಕೇಕ್ನ ಮಾಡಿಸಿದ್ವಿ. ಇದು ವೇಗನ್ ಕೇಕ್,
ವೇಗನ್ ಕೇಕ್ನ ಬ್ಯಾಂಗ್ಳೂರಲ್ಲಿ ಎಲ್ಲಿ ಆರ್ಡರ್ ಕೊಡ್ಬೋದು ಅಂತಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡಿರ್ತೀನಿ. ಬರ್ಡೇ ದಿನ ನಾವು ಹೇಗೆ ರೆಡಿ ಆಗಿದ್ವಿ ಅಂತಂದ್ಬಿಟ್ಟು ನೀವು ಇವಾಗ ನೋಡ್ಬೋದು. ಬರ್ಡೇಗೆ ನಾವು ಆಯುಷ್ ಮತ್ತು ಪ್ರಜ್ವಲ್ ಸೇಮ್ ಥರ ಡ್ರೆಸ್ನ ಸೆಲೆಕ್ಟ್ ಮಾಡಿದ್ವಿ. ಇಬ್ರಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಬ್ರೂ ಒಂದೇ ಥರ ಡ್ರೆಸ್ ಹಾಕೋಬೇಕು ಅಂತ ಪ್ರಜ್ವಲ್ಗೆ ತುಂಬಾ ಇಷ್ಟ ಆಯಿತು. ಪ್ರಜ್ವಲ್ದು ಇದು 10th ಬರ್ಡೇ. ಇಬ್ಬರು ಬರ್ಡೇನೂ ಕೂಡ ಕಂಬೈನ್ ಮಾಡಿದ್ದು ಈ ಸರಿ ನಮಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಬರ್ಡೇಗೆ ನಾವೆಲ್ಲ ಹೇಗೆ ರೆಡಿ ಆಗಿದ್ವಿ ಅಂತಂದ್ಬಿಟ್ಟು ಕೆಲವೊಂದು ಪಿಕ್ಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನಾನು ನನ್ನ ತಂಗಿ ಮತ್ತು ನಮ್ಮ ಅಕ್ಕ ಮಗಳು ಸೇಮ್ ಒಂದೇ ಥರ ಡ್ರೆಸ್ನ ನಾವು ಹಾಕ್ಕೊಂಡಿದ್ವಿ, ಬಟ್ ಬೇರೆ ಬೇರೆ ಕಲರ್ಸಲ್ಲಿ ನಾವು ಹಾಕಿದ್ವಿ. ಬರ್ಡೇ ಸೆಲೆಬ್ರೇಷನ್ ಎಲ್ಲದೂ ಹೇಗಾಯಿತು ಅಂತಂದ್ಬಿಟ್ಟು ನೀವು ಇವಾಗ ನೋಡ್ಬೋದು. ಇದೇ ಸೆಲೆಬ್ರೇಷನ್ದು ಕೆಲವೊಂದು ಪಿಕ್ಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ, ನೀವು ಅದನ್ನು ನೋಡ್ಬೋದು. ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಬರ್ಡೇನ ಮನೆಯಲ್ಲೇ ಮಾಡ್ತಿರೋದ್ರಿಂದ ತುಂಬ ಜನನ ಕೂಡ ಇನ್ವೈಟ್ ಮಾಡಿರಲಿಲ್ಲ. ಇವಾಗ ಕೊರೋನಾ ಇರೋದ್ರಿಂದ ನಾವು ಪಾರ್ಟಿ ಹಾಲಲ್ಲಿ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ. ಮನೆಯಲ್ಲಿ ಎಲ್ಲರೂ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದಿದ್ದರು. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ನನ್ನ ಬರ್ಡೇ ವ್ಲಾಗ್ನಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀನಿ. ಇವರು ಗಣೇಶ್ ಬಾವ ಅವರ ಅಮ್ಮ ಮತ್ತು ಅಣ್ಣ ಅವರ ಫ್ಯಾಮಿಲಿ. ಇವ್ರ ಜೊತೆಗೆ ಅವರ ಅಕ್ಕ ಫ್ಯಾಮಿಲಿ ಅವರು ಕೂಡ ಬಂದಿದ್ದರು. ಇನ್ನು ಫ್ರೆಂಡ್ಸಲ್ಲಿ ನಮ್ಮ ಕಾಲೇಜ್ ಫ್ರೆಂಡ್ ಒಬ್ಬರು ಅವರ ಫ್ಯಾಮಿಲಿ ಜೊತೆ ಕೂಡ ಬಂದಿದ್ದರು. ಇವರೆಲ್ಲರೂ ಕೂಡ ಬರ್ಡೇ ಸೆಲೆಬ್ರೇಷನ್ಗೆ ಬಂದಿದ್ದು ನಮಗೆ ತುಂಬಾ ಖುಷಿ ಅಂತ ಅನಿಸಿತ್ತು. ಬರ್ಡೇಗೆ ಪ್ರಜ್ವಲ್ ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದಿದ್ದರು. ಮಕ್ಕಳು ಜಾಸ್ತಿ ಇದ್ದಷ್ಟು ಮಕ್ಕಳು ಬರ್ಡೇ ತುಂಬಾ ಚೆನ್ನಾಗಂತ ಅನಿಸುತ್ತೆ. ಬರ್ಡೇ ಸೆಲೆಬ್ರೇಷನ್ ಎಲ್ಲದೂ ಆದಮೇಲೆ ಮಕ್ಕಳಿಗೆ ನಾವು ಕೆಲವೊಂದು ಗೇಮ್ಸ್ನ ಆಡಿಸಿದ್ವಿ, ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ನಾವು ಗೇಮ್ಸ್ ಎಲ್ಲದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇದು ನಾನು ಪ್ಲ್ಯಾನ್ ಅಂದ್ಕೊಂಡಿದ್ದಕ್ಕಿಂತಲೂ ನಮಗೆ ಗೇಮ್ಸ್ ಆಡಿದ್ಮೇಲೆ ತುಂಬಾ ಚೆನ್ನಾಗಂತ ಅನ್ನಿಸ್ತು. ಈ ಗೇಮ್ಸ್ ವೀಡಿಯೋನು ಕೂಡ ನಾನು ಇನ್ಕ್ಲೂಡ್ ಮಾಡಿದ್ದೀನಿ, ಮಿಸ್ ಮಾಡಿದೆ. ಇದೆಲ್ಲದನ್ನು ಕೂಡ ಚೆಕ್ ಮಾಡಿ. ಮನೆಯಲ್ಲಿ ಚಿಕ್ಕ ಮಕ್ಕಳು ಬರ್ಡೇ ಯಾರಾದರೂ ಮಾಡ್ತಿದ್ರೆ ಈ ಥರ ಒಂದು ಫನ್ ಗೇಮ್ಸ್ನ ನೀವು ಕೂಡ ಇನ್ಕ್ಲೂಡ್ ಮಾಡ್ಕೋಬೋದು, ಎಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ. ಫಸ್ಟ್ ನಾವು ಮಕ್ಕಳಿಗೆ ಕಲರಿಂಗ್ ಕಾಂಪಿಟೇಷನ್ನ ಮಾಡಿದ್ವಿ. ಕೆಲವೊಂದು ಮಾನ್ಸ್ಟರ್ ಪಿಕ್ ಇರೋ ಅಂಥ ಪೇಪರ್ ಪ್ರಿಂಟ್ಔಟ್ಸ್ನ ತೊಗೊಂಡು ಅದನ್ನು ಕಲರ್ ಫಿಲ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಹೇಳಿದ್ವಿ. ಮಕ್ಕಳಂತೂ ತುಂಬಾ ಖುಷಿಯಾಗಿ ಕಲರ್ ಫಿಲ್ ಮಾಡ್ತಾ ಇದ್ರು. ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಕ್ಕಳಿಗೆ ಗೇಮ್ಸ್ ಎಲ್ಲದೂ ಇಷ್ಟ ಆಗುತ್ತೆ ಅಂತಂದ್ಬಿಟ್ಟು. ಕಲರ್ ಫಿಲ್ ಮಾಡೋದಕ್ಕೆ ಇಷ್ಟು ಟೈಮ್ ಅಂತಂದ್ಬಿಟ್ಟು ಫಿಕ್ಸ್ ಮಾಡಿದ್ವಿ. ಅದಾದಮೇಲೆ ನಾವು ಪ್ರತಿಯೊಂದು ಗೇಮ್ ಆದಮೇಲೂ ಕೂಡ ಆ ಗೇಮಲ್ಲಿ ಯಾರು ವಿನ್ ಆದರು ಅಂತಂದ್ಬಿಟ್ಟು ಕೂಡ ನಾವು ಸೆಲೆಕ್ಟ್ ಮಾಡಿದ್ವಿ. ಅದು ಅವ್ರಿಗೆ ತುಂಬಾ ಎಕ್ಸೈಟಿಂಗ್ ಆಗಿ ಇತ್ತು. ಎಷ್ಟು ಚೆನ್ನಾಗಿ ಮಕ್ಕಳು ಕಲರ್ಸ್ ಮಾಡ್ತಾ ಇದ್ದಾರೆ ಅಲ್ವಾ. ಮಕ್ಕಳಿಗೆ ಈ ಥರ ಒಂದು ಸಿಂಪಲ್ ಗೇಮ್ಸ್ ಇದ್ರೂ ಸಾಕು, ತುಂಬಾ ಖುಷಿ ಪಡ್ತಾರೆ. ನೆಕ್ಸ್ಟ್ ನಾವು ಪಿನ್ ದ ಐ ಆನ್ ದ ಮಾನ್ಸ್ಟರ್ ಗೇಮ್ಸ್ನ ಆಡಿಸಿದ್ವಿ ಮಕ್ಕಳಿಗೆ. ಈ ಗೇಮ್ನ ಹೇಗಾಡೋದು ಅಂತ ಅಂದರೆ ಮಕ್ಕಳಿಗೆ ಐಸ್ನ ಬ್ಲೈಂಡ್ ಫೋಲ್ಡ್ ಮಾಡಿ ಅವ್ರಿಗೆ ಒಂದು ಮಾನ್ಸ್ಟರ್ ಐನ ಕೈಗೆ ಕೊಡಬೇಕು. ಅದನ್ನು ಅವರು ಬೋರ್ಡ್ ಮೇಲೆ ಮಾನ್ಸ್ಟರ್ ಫೇಸ್ಗೆ ಕರೆಕ್ಟ್ ಪ್ಲೇಸ್ನಲ್ಲಿ ಐನ ಫಿಕ್ಸ್ ಮಾಡಬೇಕು. ಯಾರು ಆ ಥರ ಫಿಕ್ಸ್ ಮಾಡ್ತಾರೋ ಅವರು ಈ ಗೇಮ್ನಲ್ಲಿ ವಿನ್ ಆಗ್ತಾರೆ. ಎಷ್ಟೊಂದು ಸರಿ ಮಕ್ಕಳು ಐಸ್ನ ಬೇರೆ ಬೇರೆ ಕಡೆ ಫಿಕ್ಸ್ ಮಾಡ್ತಿದ್ರು, ಅದು ಮಕ್ಕಳಿಗೇ ತುಂಬ ನಗು ಬರ್ತಾ ಇತ್ತು. ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಈ ಥರ ಗೇಮ್ಸ್ ಎಲ್ಲದೂ ಕೂಡ. ಓಕೆ
ನೆಕ್ಸ್ಟ್ ನಾವು ಫೀಡ್ ಮೀ ಅಂತ ಒಂದು ಗೇಮ್ಸ್ ಆಡ್ಸಿದ್ವಿ. ಇದರಲ್ಲಿ ನಾವು ಮಾನ್ಸ್ಟರ್ ಪಿಕ್ನ ಒಂದು ಕಾರ್ಡ್ಬೋರ್ಡ್ ಮೇಲೆ ಡಿಸೈನ್ ಮಾಡಿ ಅದ್ರ ಮೌತ್ ಒಳಗಡೆ ನಾವು ಪೇಪರ್ ಬಾಲ್ನ ಸ್ವಲ್ಪ ದೂರದಿಂದ ಥ್ರೋ ಮಾಡೋದು. ಮಾನ್ಸ್ಟರ್ ಮೌತ್ ಒಳಗಡೆ ಅದು ಬಾಲ್ ಬಿತ್ತು ಅಂತಂದರೆ ಇಷ್ಟು ಪಾಯಿಂಟ್ಸ್ ಅಂತಂದ್ಬಿಟ್ಟು ನಾವು ಹೇಳಿದ್ವಿ. ಆ ಥರ ಒಬ್ಬರಿಗೆ ಎಷ್ಟು ಪಾಯಿಂಟ್ಸ್ ಬರುತ್ತೆ ಅದ್ರ ಮೇಲೆ ನಾವು ವಿನ್ನರ್ನ ಡಿಸೈಡ್ ಮಾಡಿದ್ವಿ. ಒಂದೊಂದು ಮಾನ್ಸ್ಟರ್ ಮೌತ್ ಒಳಗಡೆ ಬಾಲ್ನ ಹಾಕಿದರೆ ಸಪ್ರೇಟ್ ಸಪ್ರೇಟ್ ಪಾಯಿಂಟ್ಸ್ ನಾವು ಫಿಕ್ಸ್ ಮಾಡಿದ್ವಿ. ಗೇಮ್ ನೋಡೋದಕ್ಕೆ ಸ್ವಲ್ಪ ಈಸಿ ಅಂತ ಅನ್ನಿಸ್ತಿರ್ಬೋದು, ಬಟ್ ಮಕ್ಕಳಿಗೆ ಸ್ವಲ್ಪ ಇದು ಕಷ್ಟ ಇತ್ತು. ಅವ್ರಿಗೂ ಕೂಡ ಈ ಗೇಮ್ನು ಇಷ್ಟ ಆಯಿತು. ಇವಾಗ ನಾನು ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಯಾರು ವಿನ್ನರ್ ಅಂತಂದ್ಬಿಟ್ಟು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದೇ ತುಂಬ ಕಷ್ಟವಾದ ಕೆಲಸ ಅಲ್ವಾ. ಮಕ್ಕಳಲ್ಲಿ ಯಾರು ಒಬ್ಬರು ವಿನ್ನರ್ ಅಂತಂದ್ಬಿಟ್ಟು ಸೆಲೆಕ್ಟ್ ಮಾಡೋದು ತುಂಬಾ ಕಷ್ಟ ಅಂತ ಅನಿಸುತ್ತೆ. ಮಕ್ಕಳು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಕಲರ್ಫಿಲ್ ಮಾಡಿದರು. ಅದರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡೋದು ನನಗೆ ತುಂಬಾ ಕಷ್ಟ ಅಂತ ಅನಿಸ್ತಿತ್ತು. ಈ ಗೇಮ್ಸ್ ಎಲ್ಲದನ್ನು ಆದಮೇಲೆ ಪ್ರತಿಯೊಂದು ಗೇಮ್ಸಲ್ಲೂ ಕೂಡ ಯಾರು ವಿನ್ನರ್ ಅಂತಂದ್ಬಿಟ್ಟು ನಾವು ಸೆಲೆಕ್ಟ್ ಮಾಡಿ ಹೇಳಿದ್ವಿ. ಅವ್ರಿಗಂತೂ ತುಂಬಾ ಖುಷಿ ಆಯಿತು. ವಿನ್ನರ್ಸ್ ಎಲ್ಲರೂ ಕೂಡ ಅನೌನ್ಸ್ ಮಾಡಿ ಆದಮೇಲೆ ವಿನ್ನರ್ಸ್ಗೆ ಸಪ್ರೇಟಾಗಿ ಪ್ರೈಸ್ ಅಂತಂದ್ಬಿಟ್ಟು ಕೂಡ ನಾವು ತೊಗೊಂಡಿದ್ವಿ. ಪ್ರಜ್ವಲ್ ಬರ್ಡೇ ಆಗಿರೋದ್ರಿಂದ ಮಕ್ಕಳಿಗೆಲ್ಲರಿಗೂ ಕೂಡ ಅವನೇ ಪ್ರೈಸ್ ಕೊಟ್ಟ. ಪ್ರಜ್ವಲ್ ಬರ್ಡೇ ಆಗಿರೋದ್ರಿಂದ ಅವನು ಯಾವುದೇ ಗೇಮ್ಸ್ನ ಆಡಲಿಲ್ಲ. ನಾನು ಕೂಡ ಗೇಮ್ಸ್ ಆಡಬೇಕಿತ್ತು ಅಂತ ಹೇಳ್ತಾ ಇದ್ದ. 3 ಗೇಮ್ಸಲ್ಲಿ ನಾವು 3 ವಿನ್ನರ್ಸ್ನ ಸೆಲೆಕ್ಟ್ ಮಾಡಿದ್ವಿ. ಬೇರೆ ಮಕ್ಕಳಿಗೆ ಅವ್ರಿಗೆ ರಿಟರ್ನ್ ಗಿಫ್ಟ್ನ ಕೊಟ್ವಿ, ಹಾಗಾಗಿ ಬೇರೆ ಮಕ್ಕಳಿಗೂ ಕೂಡ ಬೇಜಾರು ಅಂತ ಅನಿಸ್ಲಿಲ್ಲ. ಎಲ್ಲರಿಗೂ ಕೂಡ ಗಿಫ್ಟ್ ಬಂದಿದ್ದರಿಂದ ಎಲ್ಲರೂ ಕೂಡ ಖುಷಿಯಾಗಿದ್ದರು. ಬರ್ಡೇನ ನಾವು ಮಧ್ಯಾಹ್ನ ಸೆಲೆಬ್ರೇಟ್ ಮಾಡಿದ್ದು, ಹಾಗಾಗಿ ಲಂಚ್ಗೆ ಫುಡ್ ಎಲ್ಲದನ್ನು ಕೂಡ ಮನೆಗೆ ಆರ್ಡರ್ ಮಾಡ್ಕೊಂಡಿದ್ವಿ. ಎಲ್ಲರದು ಊಟ ಆದಮೇಲೆ ನಾವು ಫ್ಯಾಮಿಲಿ ಗೇಮ್ಸ್ನ ಸ್ಟಾರ್ಟ್ ಮಾಡಿದ್ವಿ. ಮಕ್ಕಳಿಗೆ ಗೇಮ್ಸ್ ಆಡಿಸ್ಬೇಕಾದ್ರೇ ದೊಡ್ಡವ್ರಿಗೆ ತುಂಬ ಖುಷಿ ಅಂತ ಅನ್ನಿಸ್ತಿತ್ತು. ನೆಕ್ಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಕೂಡ ಗೇಮ್ಸ್ ಅಂದಾಗ ಎಲ್ಲರನ್ನು ತುಂಬಾ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಿದ್ರು. ಫ್ಯಾಮಿಲಿ ಮೆಂಬರ್ಸ್ಗೆ ಅಂತಂದ್ಬಿಟ್ಟು ನಾವು 3 ಗೇಮ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಅದರಲ್ಲಿ ಫಸ್ಟ್ ಬಂದು ಕಪ್ನ ನಾವು ಒಂದ್ರ ಕೆಳಗಡೆ ಒಂದು ಮಿನಿಟಲ್ಲಿ ಯಾರು ಫಸ್ಟ್ ಬೇಗ ಎಲ್ಲ ಕಪ್ಪನ್ನು ಹಾಕ್ತಾರೆ ಅಂತಂದ್ಬಿಟ್ಟು ಅದೊಂದು ಗೇಮ್ ಆಡಿದ್ವಿ. ಮತ್ತು ಸೆಕೆಂಡ್ ಗೇಮ್ ಬಂದು ಈ ಥರ ನಾವು ಬಲೂನ್ಸ್ನ ಬ್ಲೋ ಮಾಡಿ ಕಪ್ಸ್ನ ಏರ್ನ ಬ್ಲೋ ಮಾಡಿ ಅದನ್ನ ಮುಂದೆ ಮುಂದೆ ಹೋಗ್ಸೋದು, ಆ ಥರ ಒಂದು ಗೇಮ್ ಆಡಿದ್ವಿ. ಮತ್ತು ಥರ್ಡ್ ಗೇಮ್ ಬಂದು ಈ ಥರ ಕಪ್ಸ್ನ ಯೂಸ್ ಮಾಡಿ ಪಿರಮಿಡ್ ಶೇಪ್ ಮಾಡೋದು, ಈ ಥರ ಒಂದು ಗೇಮ್ಸ್ನ ಆಡಿದ್ವಿ. ಈ ಗೇಮ್ಸ್ ರೂಲ್ಸ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಈ ಥರ ಒಂದು ಕಪ್ ಗೇಮ್ಸ್ ಫ್ಯಾಮಿಲಿ ಜೊತೆ ಏನಾದರೂ ಸೆಲೆಬ್ರೇಷನ್ ಟೈಮ್ನಲ್ಲಿ ಈ ಥರ ಫನ್ ಗೇಮ್ಸ್ ಆಡಿಸೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಎಲ್ಲರಿಗೂ ಕೂಡ ತುಂಬಾ ಖುಷಿ ಕೊಡ್ತು. ಮತ್ತು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಬರ್ಡೇಗೆ ಮನೆಗೆ ಬಂದಿದ್ದಂಥ ಎಲ್ಲ ಫ್ಯಾಮಿಲಿ ಮೆಂಬರ್ಸೂ ಕೂಡ ಗೇಮ್ಸ್ನ ಆಡಿದ್ರು. ಅದರಲ್ಲೂ ಕೂಡ ಪೇರೆಂಟ್ಸ್, ನಮ್ಮ ಪೇರೆಂಟ್ಸ್ ಮತ್ತು ಗಣೇಶ್ ಪೇರೆಂಟ್ಸ್ ಎಲ್ಲರೂ ಕೂಡ ಇಷ್ಟಪಟ್ಟು ಗೇಮ್ಸ್ನ ಆಡಿದ್ರು. ಅದು ನಮಗೆ ಇನ್ನೂ ತುಂಬ ಖುಷಿ ಅಂತ ಅನ್ನಿಸ್ತು. ಫಸ್ಟ್ ರೌಂಡಲ್ಲಿ ಗೇಮ್ ಆಡಿಸ್ಬೇಕಾದ್ರೆ ಕಪಲ್ಸ್ಗೆ ಗೇಮ್ ಆಡಿಸಿದ್ವಿ, ಅಂದರೆ ಗಂಡ ಹೆಂಡತಿಗೆ ಗೇಮ್ ಆಡಿಸಿದ್ವಿ, ಅದು ಕೂಡ ಚೆನ್ನಾಗಿತ್ತು. ಮತ್ತು ಎಂಡಲ್ಲಿ ಬೇರೆ ಬೇರೆ ಪೇರ್ಗೆ ಕಾಂಬಿನೇಷನ್ ಮಾಡಿದ್ವಿ, ಅಂದರೆ ನಮ್ಮಪ್ಪ ಮತ್ತು ನಮ್ಮ ಮಾವ ಗೇಮ್ ಆಡಿದ್ರು, ಮತ್ತು ನಮ್ಮ ಅಮ್ಮ ಮತ್ತು ಅತ್ತೆ ಗೇಮ್ ಆಡಿದ್ರು. ಈ ಥರ ಒಂದು ಕಾಂಬಿನೇಷನ್ ಮಾಡಿದ್ದು ಗೇಮ್ ತುಂಬಾ ಎಕ್ಸೈಟಿಂಗ್ ಅಂತ ಅನ್ನಿಸ್ತಿತ್ತು. ಗೇಮ್ ಆಡಬೇಕಾದ್ರೆ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಗೇಮ್ ಆಡ್ತಿರೋರಿಗೆ ತುಂಬಾ ಚಿಯರ್ ಅಪ್ ಮಾಡ್ತಾಯಿದ್ರು. ಬರ್ಡೇ ಸೆಲೆಬ್ರೇಷನಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಗೇಮ್ ಆಡಿದ್ದು ತುಂಬಾ ನಾವು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಅನ್ನಿಸ್ತು. ಯೂಶ್ವಲಾಗಿ ದೊಡ್ಡವರು ಅಂದರೆ ಪೇರೆಂಟ್ಸ್ ಈ ಥರ ಒಂದು ಗೇಮ್ಸ್ ಎಲ್ಲದನ್ನು ಆಡಿರಲ್ಲ. ಅವರೂ ಕೂಡ ಇಷ್ಟಪಟ್ಟು ಬಂದು ಈ ಥರ ಒಂದು ಗೇಮ್ಸ್ ಎಲ್ಲದನ್ನು ಆಡಿದಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ. ಬರ್ಡೇ ಸೆಲೆಬ್ರೇಷನ್ ಮತ್ತು ಈ ಗೇಮ್ಸ್ ಎಲ್ಲದನ್ನು ಕೂಡ ನಿಮಗೂ ಕೂಡ ಇಷ್ಟ ಆಗಿದೆ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಗೇಮ್ಸ್ ಆಡ್ತಾ ಇರೋವಂಥ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಇನ್ಕ್ಲೂಡ್ ಮಾಡಿದ್ದೀನಿ, ನೋಡಿ ಎಂಜಾಯ್ ಮಾಡಿ.
ಬರ್ಡೇಗೆ ಆಯುಷ್ಗೆ ನಾನು ಏನು ಗಿಫ್ಟ್ ಕೊಟ್ಟೆ ಅಂತಂದ್ಬಿಟ್ಟು ಇವಾಗ ನಾನು ತೋರಿಸ್ತಾ ಇದ್ದೀನಿ. ಇದು ನಾನೇ ಮಾಡಿರೋ ಅಂಥ ಗಿಫ್ಟ್ ಇದು. ಇದಕ್ಕೆ ಕ್ವೈಟ್ ಬುಕ್ ಅಂತ ಹೇಳ್ತಾರೆ. ಇದು ಮಕ್ಕಳಿಗೆ ಒಂದು ಇಂಟರಾಕ್ಟಿವ್ ಬುಕ್. ಇದು ಚಿಕ್ಕ ಮಕ್ಕಳಿಗೆ ಏನಾದರೂ ಹೇಳ್ಕೊಡ್ಬೇಕಾದ್ರೆ ಈ ಥರ ಒಂದು ಇಂಟರಾಕ್ಟಿವ್ ಕಲರ್ಫುಲ್ ಕಾರ್ಟೂನ್ ಆಗಿ ನಾವು ಅದನ್ನ ಡಿಸೈನ್ ಮಾಡಿದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ, ಮತ್ತು ಅವರು ಅದನ್ನು ಬೇಗ ಕಲಿತಾರೆ. ಇದರಲ್ಲಿ ಮಕ್ಕಳಿಗೆ ಇಂಟರಾಕ್ಟಿವ್ ಅಂದರೆ ಹೇಳ್ಕೊಡೋದಕ್ಕೆ ಏನೆಲ್ಲ ಇದೆ ಅಂತಂದರೆ, ಚಿಕ್ಕ ಮಕ್ಕಳಿಗೆ ಈ ಥರ ಜಿಪ್ನ ಯಾವ ರೀತಿ ಕ್ಲೋಸ್ ಮಾಡೋದು ಮತ್ತು ಓಪನ್ ಮಾಡೋದು, ಮತ್ತು ವೆಲ್ಕ್ರೋ ಟೇಪ್ನ ಯಾವ ರೀತಿ ಕ್ಲೋಸ್ ಮಾಡೋದು ಓಪನ್ ಮಾಡೋದು, ಬಟನ್ಸ್ನ ಯಾವ ರೀತಿ ಯೂಸ್ ಮಾಡೋದು ಅದನ್ನೆಲ್ಲದನ್ನು ಹೇಳ್ಕೊಡ್ಬೋದು. ಇದಲ್ಲದೇ ಈ ಬುಕ್ನಲ್ಲಿ ಮಕ್ಕಳಿಗೆ ಶೇಪ್ಸ್, ಕಲರ್ಸ್ ಮತ್ತು ನಂಬರ್ಸ್ ಇದೆಲ್ಲದನ್ನು ಕೂಡ ಹೇಳ್ಕೊಡ್ಬೋದು. ಇದೆಲ್ಲದನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಇಂಟರಾಕ್ಟಿವ್ ಆಗಿ ಡಿಸೈನ್ ಮಾಡಿದ್ದೀನಿ. ಮತ್ತು ಈ ಬುಕ್ನಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ನ ಕೂಡ ಹೇಳ್ಕೊಡ್ಬೋದು. ವಾಷಿಂಗ್ ಮಿಷಿನ್ನ ಯಾವ ರೀತಿ ಯೂಸ್ ಮಾಡಬೇಕು, ಕ್ಲಾತ್ಸ್ನ ಯಾವ ರೀತಿ ವಾಶ್ ಮಾಡಬೇಕು, ಅದನ್ನ ಯಾವ ರೀತಿ ಡ್ರೈ ಮಾಡ್ಬೋದು ಅದನ್ನೆಲ್ಲದನ್ನು ತೋರಿಸ್ಕೊಡ್ಬೋದು. ಮತ್ತು ಗೊಂಬೆಗೆ ಯಾವ ರೀತಿ ಕ್ಲಾತ್ಸ್ನ ಬೇರೆ ಬೇರೆ ಕಾಂಬಿನೇಷನಲ್ಲಿ ನಾವು ಹಾಕ್ಬೋದು ಅದನ್ನು ಕೂಡ ಡಿಸೈನ್ ಮಾಡಿದ್ದೀನಿ. ಶೂ ಲೇಸ್ನ ಟೈ ಮಾಡೋದು, ಮತ್ತು ಹೇರ್ ಬ್ರೈಡ್ ಮಾಡೋದು, ಮತ್ತು ಟೂತ್ ಬ್ರಷ್ನ ಯಾವ ರೀತಿ ಮಾಡಬೇಕು, ಇದೆಲ್ಲದನ್ನು ಕೂಡ ಈ ಥರ ಒಂದು ಆ್ಯಕ್ಟಿವಿಟೀಸ್ನ ಮಕ್ಕಳಿಗೆ ಹೇಳ್ಕೊಡ್ಬೋದು. ಈ ಥರ ಒಂದು ಇಂಟರಾಕ್ಟಿವ್ ಬುಕ್ ಇದ್ದರೆ ಮಕ್ಕಳು ಇದೆಲ್ಲದನ್ನು ಕೂಡ ಬೇಗನೆ ಕಲಿತಾರೆ. ಈ ಬುಕ್ ನಿಮಗೂ ಕೂಡ ಇಷ್ಟ ಆಗಿದ್ರೆ, ಇದನ್ನು ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತಾ ಇದ್ರೆ ನಾನು ಈ ಬುಕ್ ಮೇಕಿಂಗ್ ವಿಡಿಯೋನ ಕೂಡ ಪೋಸ್ಟ್ ಮಾಡ್ತೀನಿ. ಯಾರಾದರೂ ನಿಮ್ಮ ಮಕ್ಕಳಿಗೆ ಈ ಥರ ಒಂದು ಬುಕ್ನ ಗಿಫ್ಟ್ ಮಾಡಬೇಕು ಅಂತಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಈ ಬುಕ್ನ ನಾನು ಕೂಡ ಯೂಟ್ಯೂಬಲ್ಲಿ ಇರೋವಂಥ ವೀಡಿಯೋಸ್ನ ನೋಡಿಕೊಂಡು ನಾನು ಮಾಡಿದ್ದೀನಿ. ಇದಕ್ಕೆ ನಾನು ಫೆಲ್ಟ್ ಪೇಪರ್ ಅಂತ ಒಂದು ಮೆಟೀರಿಯಲ್ನ ಯೂಸ್ ಮಾಡಿದ್ದೀನಿ. ಅದನ್ನು ನಾನು ಕಟ್ ಮಾಡಿ ಈ ರೀತಿ ಒಂದು ಬುಕ್ನ ಡಿಸೈನ್ ಮಾಡಿದ್ದೀನಿ. ಇದಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗೋದಿಲ್ಲ, ಈಸಿಯಾಗಿ ಮನೆಯಲ್ಲಿ ನಾವು ಬೇಗನೆ ಮಾಡ್ಕೋಬೋದು. ಈ ಬುಕ್ ಒಳಗಡೆ ಏನೆಲ್ಲ ಆ್ಯಕ್ಟಿವಿಟೀಸ್ ಇದೆ ಅಂತಂದ್ಬಿಟ್ಟು ಕಂಪ್ಲೀಟಾಗಿ ನಾನು ಡೀಟೇಲಾಗಿ ತೋರಿಸಿದ್ದೀನಿ. ನೋಡಿ, ಎಂಜಾಯ್ ಮಾಡಿ. ನೆಕ್ಸ್ಟ್ ಲಾಸ್ಟ್ನಲ್ಲಿ ಬರ್ಡೇನಲ್ಲಿ ಏನೆಲ್ಲ ಗಿಫ್ಟ್ನ ಕೊಟ್ಟರು ಅಂತಂದ್ಬಿಟ್ಟು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ಗಿಫ್ಟ್ ಅಂದರೆ ತುಂಬಾ ಖುಷಿ ಕೊಡುತ್ತೆ ಅಲ್ವಾ? ಏನೆಲ್ಲ ಟಾಯ್ಸ್ನ ಬರ್ಡೇಗೆ ಗಿಫ್ಟ್ ಕೊಟ್ಟಿರ್ಬೋದು ಅಂತಂದ್ಬಿಟ್ಟು ಓಪನ್ ಮಾಡೋದಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ದರು. ಏನೆಲ್ಲ ಗಿಫ್ಟ್ ಕೊಟ್ಟಿದ್ರು ಅಂತಂದ್ಬಿಟ್ಟು ನಾನು ಬಾಕ್ಸ್ನಲ್ಲೇ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಗಿಫ್ಟ್ ಓಪನ್ ಮಾಡಿ ತೋರಿಸೋದಕ್ಕೆ ವೀಡಿಯೋ ಲೆಂತ್ ಇನ್ನೂ ಜಾಸ್ತಿ ಆಗುತ್ತೆ ಅಂತಂದ್ಬಿಟ್ಟು ಏನೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಕೆಳಗಡೆ ನಾನು ಮೆನ್ಷನ್ ಮಾಡ್ತೀನಿ. ತುಂಬಾ ಒಳ್ಳೆ ಒಳ್ಳೆ ಗಿಫ್ಟ್ನ ಸೆಲೆಕ್ಟ್ ಮಾಡಿದ್ರು. ಇದೆಲ್ಲದನ್ನು ಕೂಡ ತುಂಬಾ ಯೂಸ್ ಆಗುತ್ತೆ. ಕೆಲವೊಂದು ಟಾಯ್ಸ್ನ ಕೊಟ್ಟಿದ್ರು, ಮತ್ತು ಕೆಲವೊಂದು ಎಜುಕೇಷನಲ್ ಟಾಯ್ಸ್, ಕ್ಲಾತ್ಸ್, ಈ ಥರ ಕೆಲವೊಂದು ಗಿಫ್ಟ್ಸ್ನ ಕೊಟ್ಟಿದ್ರು. ಈ ಗಿಫ್ಟ್ಸಲ್ಲಿ ಕೆಲವೊಂದು ಗಿಫ್ಟ್ಸ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಒಂದು ಟ್ರೈನ್ ಕೊಟ್ಟಿದ್ರು, ಇದು ನನಗೆ ತುಂಬಾ ಇಷ್ಟ ಆಯಿತು. ಇದು ಒಂದು ಮ್ಯೂಸಿಕಲ್ ಟ್ರೈನ್. ಇದು ಮೂವ್ ಆಗಬೇಕಾದ್ರೆ ಬಬಲ್ ಕೂಡ ಬರ್ತಾ ಇರುತ್ತೆ. ಇದು ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು. ಈ ಪಿಂಕ್ ಡಾಲ್ ಅಂತೂ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ಇದು ಕೂಡ ನೋಡೋದಕ್ಕೆ ಕೂಡ ಚೆನ್ನಾಗಿದೆ, ಮತ್ತು ಇದು ಮಾಡೋ ಡ್ಯಾನ್ಸ್ ಕೂಡ ಅಷ್ಟೇ ಕ್ಯೂಟ್ ಆಗಿ ಇತ್ತು. ಈ ಡಾಲ್ ಫ್ರೋಜನ್ ಮೂವಿನಲ್ಲಿ ಬರೋ ಅಂತ ಎಲ್ಸಾ ಕ್ಯಾರೆಕ್ಟರ್. ಈ ಗೊಂಬೆ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಇದು ಕೂಡ ಒಂದು ಮ್ಯೂಸಿಕಲ್ ಡಾಲ್. ಇದು ರೊಟೇಟ್ ಆಗ್ತಾ ಮ್ಯೂಸಿಕ್ ಪ್ಲೇ ಆಗುತ್ತೆ. ಮಕ್ಕಳಿಗೆ ಈ ಥರ ಒಂದು ಕಲರ್ಫುಲ್ ಡಾಲ್ಸ್ ಇದ್ದರೆ ತುಂಬಾ ಇಷ್ಟ ಆಗುತ್ತೆ. ಹುಡುಗಿಯರಿಗೆ ಜಾಸ್ತಿ ಈ ಥರ ಒಂದು ಡಾಲ್ಸ್ ಇಷ್ಟ ಆಗುತ್ತೆ, ಬಟ್ ಬಾಯ್ಸ್ಗೆ ಕಾರ್ಸ್, ಏರೋಪ್ಲೇನ್ ಈ ಥರ ಇದ್ರೇ ಇಷ್ಟ ಆಗೋದು. ಬಾಯ್ಸ್ ಬರ್ಡೇ ಆಗಿರೋದ್ರಿಂದ ರಿಮೋಟ್ ಕಾರ್ಸ್ ಈ ಥರನೇ ಜಾಸ್ತಿ ಗಿಫ್ಟ್ಸ್ ಎಲ್ಲದೂ ಬಂದಿದೆ. ನನಗೆ ಇಷ್ಟ ಆದಂಥ ಕೆಲವೊಂದು ಗಿಫ್ಟ್ನ ತೋರಿಸಿದೆ. ನಮ್ಮ ಬರ್ಡೇ ಸೆಲೆಬ್ರೇಷನ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತಂದ್ಬಿಟ್ಟು ತಿಳ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಬರ್ಡೇ ಸೆಲೆಬ್ರೇಷನ್ ನಿಮಗೆ ಹೇಗೆ ಅನ್ನಿಸ್ತು ಅಂತಂದ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ನಿಮ್ಮನ್ನ ಮತ್ತೆ ಬೇರೆ ಒಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.